ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನೊಂದು ವಿಷಯ, ನಾನು ಯಾವತ್ತೂ ಒಳ್ಳೇದು ಮಾಡಕ್ಕೆ ಹೋಗಿ ಸಿಕ್ಕಾಕೋಣ ಜಾಸ್ತಿ. ಈ ವಿಚಾರ ನಾನು ಹೇಳಿದೆ ಅಂತ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡಿ. ಇಲ್ಲ, ಯಾರಿಗೂ ಹೇಳಲ್ಲ. ನಿಮ್ನೆಲ್ಲ ದೂರ ಮಾಡ್ಬೇಕನ್ನೋ ಉದ್ದೇಶ ನಂದಲ್ಲ. ನೀನು ಏನ್ ಹೇಳಿದ್ರು ಕಣ್ಣು ಮುಚ್ಕೊಂಡು ಕೇಳ್ಬಿಡ್ತೀಯ. ನೋಡು, ಯಾವತ್ತೂ ಅಕ್ಕಪಕ್ಕ ಇರೋರ್ ಬಗ್ಗೆ ತಿಳ್ಕೋಬೇಕು. ಏನಪ್ಪ ಇವನು ಇಲ್ಲಿಂದ ಅಲ್ಲಿ ಹೇಳ್ತಾನೆ, ಅಲ್ಲಿಂದ ಬಂದು ಇಲ್ಲಿ ಹೇಳ್ತಾನೆ ಅಂತ ಅನ್ಕೋಬೇಡ. ನೋಡೋ, ನನಗೆ ನ್ಯಾಯ, ನೀತಿ, ಶಾಂತಿ ಅಷ್ಟೇ ಮುಖ್ಯ. ಅದಕ್ಕೆ ಹೇಳ್ತಿದ್ದೀನಿ. ಇವಾಗ್ಲೂ ಹೇಳೋ ನೀನು ಈ ವಿಚಾರ ಎಲ್ಲ ನನ್ನ ಹತ್ರ ಹೇಳ್ಬೇಡಪ್ಪ ಅಂತ ನಾನೇನು ಹೇಳ. ಅಯ್ಯೋ, ಹಾಗೇನಿಲ್ಲ ಬೆಂಕಿಯವ್ರೆ, ನೀವ್ ಹೇಳಿದಿಕ್ಕಲ್ವಾ ನನಗೆ ಗೊತ್ತಾಗಿದ್ದು. ಅವ್ರ ಮುಂದೆ ಏನ್ ಮಾತಾಡ್ತಾರೋ ನಾನು ಅದನ್ನೇ ನಂಬ್ತೀನಿ. ಆದ್ರೆ ಹಿಂದೆ ಏನ್ ಮಾತಾಡ್ತಾರೆ ಅನ್ನೋದು ನಿಮ್ಮಂತವ್ರು ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಫಾಸ್ಟ್ ಆಗಿ ಅರ್ಥ ಮಾಡ್ಕೊಬಿಟ್ಟೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಾನ್ ಹೇಳ್ದೆ ಅಂತ ಯಾರ ಹತ್ರ ಹೇಳ್ಬೇಡ. ಇಲ್ಲ, ಯಾರಿಗೂ ಹೇಳಲ್ಲ. ಒಳ್ಳೆ ಹುಡುಗಿ. ಆಹಾ, ಹಚ್ಚಿರೋ ಬೆಂಕಿ ಬಗಬಗೋ ಅಂತ ಉರಿತಾ ಇದೆ. ಉರಿಲಿ ಉರಿಲಿ. ಹಿಂಚಲ, ಏನ್ ಮಾಡ್ತಿದ್ಯಾ? ಗಿಡಕ್ಕೆ ನೀರ್ ಹಾಕ್ತಾ ಇದ್ದೀನಿ. ಕಣ್ ಕಾಣಿಸ್ತಿಲ್ವಾ ತರಕಾರಿ ಕಟ್ ಮಾಡ್ತಿರೋದು? ಚಂಚಲ, ನಿನಗ್ ಸ್ವಲ್ಪ ಜಾಸ್ತಿನೇ ಇದೆ. ಕೊಬ್ಬು ತಾನೇ ಬೊಜ್ಜು. ಎಕ್ಸಾಕ್ಟ್ಲಿ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಂಪ್ಲಿಮೆಂಟ್. ಯಾರನ್ನ ಹುಡುಕ್ತಾ ಇರೋ ಹಾಗಿದೆ? ನಿಮ್ಮ ಮನೆ ಬರೋದೇ ಅವ್ರು ನೋಡೋದಕ್ಕಲ್ವಾ? ಏನಂದ್ರಿ? ಚಂಚಲ, ನಾನೊಂದು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವ್ರಿಗೂ ನನ್ ಕಂಡ್ರೆ ಇಷ್ಟ, ಬಟ್ ಇಷ್ಟ ಪಡೋ ತರ ತೋರ್ಸ್ಕೊಳಲ್ಲ. ಏನಾದ್ರು ಒಂದ್ ಐಡಿಯಾ ಕೊಡು. ಇದಕ್ ನಾನೊಂದು ಐಡಿಯಾ ಕೊಡ್ತೀನಿ, ಆದ್ರೆ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗುತ್ತಾ? ಏನ್ ಚಾರ್ಜ್ ಆಗುತ್ತೆ? ಎರಡು ಐಸ್ ಕ್ರೀಮ್. ಐಸ್ ಕ್ರೀಮ್ ತಾನೆ ಕೊಡ್ತೀನಿ ಬಿಡು. ಅದೇನು ಐಡಿಯಾ ಅಂತ ಹೇಳು. ಅವಳ ಮನಸ್ಸಲ್ಲಿ ನೀನ್ ಇದೆಯೋ ಇಲ್ವೋ ಅಂತ ತಿಳ್ಕೋಬೇಕು ಅಂದ್ರೆ ಅವಳ ಮುಂದೆನೆ ಅವಳಿಗಿಂತ ಬ್ಯೂಟಿಫುಲ್ ಆಗಿರೋ ಹುಡುಗಿ ಜೊತೆ ಕ್ಲೋಸ್ ಆಗಿರು. ಅವಳ ಮುಂದೆನೆ ಬ್ಯೂಟಿಫುಲ್ ಆಗಿರೋ ಹುಡುಗಿ ಜೊತೆ ಕ್ಲೋಸ್ ಆಗಿರ್ಬೇಕಾ? ಅಂತವ್ರು ಯಾರಿದ್ದಾರೆ? ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಹುಡ್ಕಾಡಿದ್ರಂತೆ. ನಾನೇ ಇಲ್ವಾ ಇಲ್ಲಿ? ಏ ಚಂಚಲ, ಇದು ಮೋಸ. ನೀನ್ ಹೇಳಿ ಸುಂದರವಾಗಿರೋ ಹುಡುಗಿ ಅಂತ ತಾನೆ? ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ಚಂಚಲ, ಹೋ ಸಮರ್ಥ ಅವ್ರೆ, ಏನು ಇಬ್ರು ಏನೋ ಕಾನ್ವರ್ಸೇಷನ್ ನಡೆಸ್ತಿದ್ದೀರಾ? ನೀವೇನ್ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಅದು ಚಂಚಲನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೋ ಸೂಪರ್, ಚಂಚಲನ್ ಮಾತಾಡ್ಸ್ಕೊಂಡು ಹೋಗೋದಕ್ಕ ವೆರಿ ಗುಡ್ ಸಮರ್. ಚಂಚಲ, ನಾಳೆ ನೀನ್ ಫ್ರೀ ಇದೆಯಾ? ಮೂವಿ ನೋಡಕ್ ಹೋಗೋಣ? ಅಯ್ಯಯ್ಯೋ, ನಾನ್ ಹುಡುಗರ ಜೊತೆ ಎಲ್ಲ ಒಬ್ಳೆ ಮೂವಿಗೆಲ್ಲ ಹೋಗಲ್ಲಪ್ಪ. ನೋ 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 ನೋ. ಚಂಚಲ, ಏನ್ ಹೀಗೆ ಹೇಳ್ಬಿಟ್ಟೆ? ಪಾಪ ನಮ್ ಸಮರ್ಥ ಅವರು, ಅವ್ರು ಸಾಮಾನ್ಯವಾಗಿ ಯಾರೂ ಕರೆಯಲ್ಲ, ನಿನ್ನ ಕರೀತಿದ್ದಾರೆ. ಹೋಗ್ ಬರತ್ತಾನೆ, ಹೋಗ್ ಬಾ. ಹ್ಮ್, ಬಾಯ್. ಗುಲಾಬಿ ಅವ್ರೆ, ನೀ ಸರಿ ಏನೋ ಗುಲಾಬಿ ಅವ್ರು ಹೇಳ್ತಿದಾರೆ ಅಂತ ಒಪ್ಕೊಂಡಿದೀನಿ. ಟಿಕೆಟ್ ಬುಕ್ ಮಾಡಿ ಬರ್ತೀನಿ. ಟಿಕೆಟ್ ಬುಕ್ ಮಾಡು ಬರ್ತೀನಿ. ನೀನ್ ಕೊಟ್ಟಿ ಟಪಾಸ್ ಐಡಿಯಾ ಗುಲಾಬಿ ಮುಂದೆನೆ ವರ್ಕ್ ಆಗಿಲ್ಲ, ಇನ್ನು ನಾನು ನಿನ್ ಜೊತೆ ನಾಳೆ ಮೂವಿ ನೋಡೋದಕ್ ಬರ್ಬೇಕಾ? ತರಕಾರಿ ಕಟ್ ಮಾಡು. ಅಲ್ಲ, ಇವನ್ ಬಂದಿದ್ದೇನಕ್ಕೆ, ಕೇಳಿದ್ದೇನು, ಇವಾಗ ಮಾಡ್ತಿರೋದೇನು? ಮೂವಿ ಕರ್ಕೊಂಡು ಹೋಗ್ತೀನಿ ಅಂದು ಕರ್ಕೊಂಡು ಹೋಗಲ್ಲ ಅಂದ್ಬಿಟ್ಟ. ನೀವ್ ಕರ್ಕೊಂಡು ಹೋಗ್ತೀರಾ? ಅಕ್ಕ, ಕಾಫಿ ಸೂಪರ್. ಏನಾಕ್ ಮಾಡಿದ್ದು? ಮೊಸರು. ಮೊಸರ? ಮತ್ತೇನೇನೋ, ಕಾಫಿನ ಹೇಗ್ ಮಾಡ್ತಾರೆ? ಹಾಲು, ಸಕ್ಕರೆ, ಕಾಫಿ ಪುಡಿ, ಇಷ್ಟ ತಾನೆ? ಏನೇ ಆಗ್ಲಿ, ನೀ ಕಾಫಿ ಮಾಡ್ದಂಗೆ ಜಗತ್ತಲ್ಲಿ ಯಾರು ಮಾಡಲ್ಲ ಬಿಡು. ಓಹ್ ರೇಖಾ ಅವರು, ನೀವು ವಾಟ್ಸಪ್ ಅಲ್ಲಿ ಇದ್ದೀರಾ? ನಾನು ವಾಟ್ಸಪ್ ಅಲ್ಲಿ ಇಲ್ಲ, ಗೌರಿಪುರದಲ್ಲಿ ಇದ್ದೀನಿ. ಫೇಸ್ಬುಕ್ ಕೇಳಿದ್ರೆ ದೇವ್ರೆ ಆಗಿರ್ತಿ. ಕಾಫಿ ಕೊಟ್ಲ ಮಾನಿನಿ. ಶ್ರೀ ರೇಖಾ ಅವ್ರೆ, ಮುಂದೆ ಒಂದು ಹಿಂದೆ ಒಂದು ಮಾತಾಡೋರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹಿಂದೆ ಮುಂದೆ ಮಾತಾಡೋರು ಅನ್ಸುತ್ತೆ.
ನಮ್ ಬಗ್ಗೆ ಹಿಂದೆ ಮಾತಾಡೋರಿದ್ರೆ ನಾವು ಅವ್ರಿಗಿಂತ ಮುಂದೆ ಇದೀವಿ ಅಂತ ಅನ್ಸುತ್ತೆ. ರೇಖಾ ಪರವಾಗಿಲ್ಲ ರೀ, ಅಪರೂಪಕ್ಕೆ ಒಂದ್ ಒಳ್ಳೆ ಮಾತು ಹೇಳಿದ್ರಿ. ಇದೇನ್ರಿ ಇದು, ತರಕಾರಿ ಎಲ್ಲ ಆಟ ಆಡ್ತಿದ್ದೀರಾ? ಕೊಡಿ ಇಲ್ಲಿ ರೀ ಮಾಲಿನಿ, ನಾನು ಸಾಂಬಾರ್ಗೆ ರೆಡಿ ಮಾಡ್ಕೋತೀನಿ, ನೀವು ಅಕ್ಕಿಯಲ್ಲಿ ಕಲ್ಲಿದ್ಯಾ ನೋಡ್ತೀರಾ? ಅಯ್ಯೋ 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 ಅಯ್ಯೋ, ಕೆಲವ್ರ ಮನ್ಸಲ್ಲೇ ಕಲ್ಲಿರುತ್ತೆ, ಇನ್ ಅಕ್ಕಿಯಲ್ಲಿ ಕಲ್ಲು ಹುಡುಕ್ಬೇಕಂತೆ. ಬೇಡ ಬಿಡಿ, ನಾನೇ ಹುಡುಕ್ತೀನಿ. ಹಾ, ಫ್ರಿಡ್ಜಲ್ಲಿ ಮೊಸರಿಟ್ಟಿದ್ದೀನಿ, ಹುಳಿ ಬಂದಿದ್ಯಾ ನೋಡ್ರಿ. ಅಯ್ಯೋ 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 ಅಯ್ಯೋ, ಕೆಲವ್ರ ಮನ್ಸಲ್ಲೇ ಹುಳಿ ಇರುತ್ತೆ, ಇನ್ ಮೊಸರು ಹುಳಿ ಆಗಿದ್ಯಾ ಅಂತ ನೋಡ್ಬೇಕಂತೆ. ರೇಖಾ ಅವ್ರೆ, ನಮ್ಮವ್ರೆ ನಮ್ಗ ಆಗಲ್ಲ ಅಂದ್ಮೇಲೆ ಈ ಶತ್ರುಗಳು ನಮ್ಗ ಆಗ್ತಾರಾ? ಮಾಲಿನಿ ಅವ್ರೆ, ಕನ್ನಡದಲ್ಲಿ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ, ಇದ್ಯಾವ್ದ್ರಿ ಭಾಷೆ? ರೇಖಾ ಅವ್ರೆ, ನನ್ ಕನ್ನಡದಲ್ಲೇ ಮಾತಾಡ್ತಿರೋದು, ನಾನು ಏನೇ ಹೇಳಿದ್ರು ಸುಮ್ಮನೆ ಹೂ ಅನ್ನಿ. ಈ ಹುಡುಗಿರಿಂದ ಹೋಗೋ ಹುಡುಗರು, ಹಿಂದೆ ಮಾತಾಡೋ ಹುಡುಗಿರು, ಉದ್ದಾರ ಆಗಿರೋದು ಹಿಸ್ಟ್ರಿಯಲ್ಲೇ ಇಲ್ಲ. ಫೇಸ್ ಟು ಫೇಸ್ ಮಾತಾಡ್ಬೇಕು. ಕರೆಕ್ಟ್ ಕರೆಕ್ಟ್. ಮಾಲಿನಿ, ಏನಾಯ್ತ್ರಿ ನಿಮ್ಗೆ, ಯಾಕೆ ಏನೇನು ಮಾತಾಡ್ತಿದ್ದೀರಾ? ನಾನೇನು ಮಾತಾಡ್ತಿಲ್ಲ, ನಾನೇನೇ ಮಾತಾಡಿದ್ರು ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ, ನನ್ಗೇನ್ ಬುದ್ಧಿ ಇಲ್ವಾ? ರೇಖಾ ಅವ್ರೆ, ನೀವ್ ಯಾಕ್ರಿ ಹೂ ಅಂತಿದ್ದೀರಾ? ನೀವೇ ತಾನೇ ಹೇಳಿದ್ದು ಎಲ್ಲದಕ್ಕೂ ಹೂ ಅಂತ ಹೇಳಿ ಅಂತ. ಆಯ್ತು, ಈಗ ಇಲ್ಲ ಅನ್ನಿ. ಇಲ್ಲ, ನನಗ್ ಬುದ್ಧಿ ಇಲ್ವಾ? ಇಲ್ಲ. ರೇಖಾ ಅವ್ರೆ, ಸ್ವಲ್ಪ ಸುಮ್ನಿರ್ತೀರಾ? ರೀ ಮಾಲಿನಿ, ಯಾಕ್ರಿ ಈಗ ಸಿಡ ಸಿಡ ಅಂತಿದ್ದೀರಾ? ನಿಮ್ಗೆ ಯಾರಾದ್ರೂ ಏನಾರು ಅಂದ್ರ? ಯಾರಾದ್ರೂ ಏನಾರು ಅಂದಿದ್ರೆ ನನ್ನ ಹತ್ರ ಹೇಳಿ, ನಾನು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಬಿಡಲ್ಲ ನಾನು. ಸದ್ಯಕ್ಕೆ ಈ ಅಕ್ಕಿ ತೊಳ್ಕೊಡ್ರಿ. ಅಕ್ಕಿನ ನೀರ್ ಹಾಕಿ ತೊಳಿಬಹುದು, ಆದ್ರೆ ಮನ್ಸನ್ ತೊಳಿಯಕ್ಕಾಗುತ್ತಾ? ನಾನ್ ಅಕ್ಕಿ ತೊಳಿಯಲ್ಲ, ತೊಳ್ಕೊಳ್ಳಿ. ಏನಾಯ್ತು ಇವ್ರಿಗೆ? ನನ್ಗನ್ಸತ್ತೆ ಈ ಮಾಲಿನಿ ಯಾವ್ದಾದ್ರು ಸಿನಿಮಾ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದಾರಾ ಅಂತ. ಇಲ್ಲ ಇಲ್ಲ ರೇಖಾ, ನೀವ್ ಸ್ವಲ್ಪ ಸುಮ್ಮನಿರ್ತೀರಾ? ನಾನು ಯಾವ್ದು ಹೇಳ್ಬೇಕು ಅಂತ ನೀವೇ ಹೇಳಿ. ನೀವ್ ಯಾವ್ದು ಹೇಳ್ಬೇಡಿ, ತೆಪ್ಪಗಿರಿ. ಮೋಟರ್ ಆಫ್ ಮಾಡಿದ್ರ? ಇಲ್ಲ. ನೀರ್ ಸೋರ್ತಾ ಇದೆ, ಹೋಗಿ ಆಫ್ ಮಾಡಿ. ಇಲ್ಲಿ ಇಷ್ಟೊತ್ತನಕ ಮಾತಾಡಿದ್ರಲ್ಲ, ಏನಾರು ಅರ್ಥ ಆಯ್ತಾ? ನನ್ಗೇನು ಅರ್ಥ ಆಗ್ತಿಲ್ಲ ಕಣು. ಈ ಮಾಲಿನಿಗೆ ಏನಾಯ್ತು? ಸೀರಿಯಸ್ ಆಗಿ ಒಂದು ಮ್ಯಾಟ್ ಹೇಳ್ತೀನಿ, ಈ ಮಾತನ್ನೆಲ್ಲ ನೀನು ಅರ್ಥ ಮಾಡ್ಕೋಬೇಕು. ಹಾಗಂತೀಯ? ನೋಡೆ ಚೈತ್ರ, ಅನ್ಪೂರ್ಣ ಅವ್ರು ರಸಂ ಉಪ್ಪು ಹಾಕ ಕೇಳಿದ್ರು, ನಾನೊಂಚೂರು ಉಪ್ಪು ಹಾಕಿಲ್ಲ ಕಣೆ. ಅದಕ್ಕೆ ಅವ್ರು ಏನ್ ಬೈದ್ರು ಗೊತ್ತಾ? ಅವ್ರೆಲ್ಲರೂ ಊಟ ಮಾಡೋದ್ ನನಗೆ ಇಷ್ಟ ಇಲ್ಲ, ಅದಕ್ಕೆ ಆ ದೇವ್ರು ನನಗೆ ಮಕ್ಳು ಕೊಟ್ಟಿಲ್ಲ ಅಂತ ಹೇಳಿದ್ರು. ಯಾವ ವಿಷಯಕ್ಕೆ ಏನ್ ಮಾತಾಡ್ತಾರೆ? ಪಾಪ, ಬೇಜಾರಾಯ್ತಾ ನಿನ್ಗೆ? ನೋಡು ಚೈತ್ರ, ನಾನು ದೊಡ್ಡ ಹೀರೋಯಿನ್ ಆಗ್ಬೇಕು ಅಂತ ಕನ್ಸಿಟ್ಕೊಂಡಿದ್ದೀನಿ. ನನ್ ಮಗು ಆದ್ಮೇಲೆ ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ನನ್ ಪ್ರಾಣ ಒತ್ತೆ ಇಟ್ಟು ಅದನ್ನ ಸಾಕ್ತೀನಿ. ಅವರು ನನ್ ವಿಷಯ ಏನಾದ್ರೂ ಮಾತಾಡ್ಲಿ, ಆದ್ರೆ ನನ್ ಮಗು ವಿಷಯ ಮಾತಾಡಿದ್ರೆ ನಂಗ್ ತುಂಬಾ ಹಿಂಸೆ ಆಗುತ್ತೆ. ನೀನ್ ಯಾಕೆ ಬೇಜಾರ್ ಮಾಡ್ಕೊಂತೀಯ? ನಿಂಗಿನ್ನ 30 ವರ್ಷ ಅಷ್ಟೇ, ಕೆಲವೊಂದ್ಸಲ 7 ವರ್ಷ ಆದ್ರೂ ಮಕ್ಕಳಾಗಲ್ಲ. ನಮ್ ಚಿಕ್ಕಪ್ಪಂಗೆ 12 ವರ್ಷ ಆದ್ಮೇಲೆ ಮಗು ಆಯ್ತು. ನಿಂಗೂ ಒಳ್ಳೇದಾಗುತ್ತೆ ಕಣೆ, ನೀನೇನು ಯೋಚನೆ ಮಾಡ್ಬೇಡ. ನಾನು ಆ ನಂಬಿಕೆಯಲ್ಲೇ ಇದ್ದೀನಿ ಕಣೆ. ಜೊತೆಲಿರೋರೆ ಹೀಗ್ ಮಾತಾಡಿದ್ರೆ ತುಂಬಾ ನೋವಾಗತ್ತೆ. ಅಲ್ಲ, ಮಗು ಮಾಡ್ಕೊಳ್ಳೋದ್ ನನ್ ಕೈಯಲ್ಲಿದ್ಯಾ? ಅದು ದೇವ್ರ ಕೈಯಲ್ಲಿದೆ ಅಲ್ವಾ? ಅವನು ಯಾವಾಗ ಇಷ್ಟನೋ ಅವಾಗ ಮಗು ಕೊಡ್ತಾನೆ. ರೋಡಲ್ಲಿ ಯಾವ್ದಾದ್ರು ಮಗು ಅಮ್ಮ ಅಂತ ಕರೆದ್ರೆ ನನ್ ಮೈಯೆಲ್ಲ ಜುಮ್ ಅನ್ನತ್ತೆ ಕಣೆ. ನೋಡೆ, ಏನೇ ಆದ್ರೂ ಆ ತರ ಮಾತಾಡ್ಬಾರ್ದಿತ್ತು. ಎಲ್ರು ಒಂದೇ ಮನೆಯವರಾಗಿ ಆ ತರ ಮಾತಾಡಿದ್ ನನ್ಗೂ ಬೇಜಾರಾಯ್ತು. ಅಲ್ಲ ಚೈತ್ರ, ಯಾರೋ ರೋಡಲ್ಲಿ ಹೋಗೋರು, ಶತ್ರುಗಳು ಈ ರೀತಿ ಮಾತಾಡಿದ್ರೆ ಬೇಜಾರಾಗಲ್ಲ. ಅದ್ರ ಜೊತೆಲ್ಲೇ ಇರ್ತೀವಿ, ಅವರನ್ನ ನಮ್ಮ ಸರ್ವಸ್ವ ಅಂತ ನಂಬಿರ್ತೀವಿ. ಅವ್ರು ಈ ರೀತಿ ಮಾತಾಡಿದ್ರೆ ಬೇಜಾರಾಗಲ್ವೇನೆ? ನಾನು ನನ್ನ ಮಗು ಮುಖ ನೋಡ್ಬೇಕು, ಅದ್ರ ಧ್ವನಿನೂ ಕೇಳಬೇಕು. ಅದ್ರ ಧ್ವನಿ ಕೇಳೋದಿಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ಒಂದೇ ಒಂದ್ಸಲ ಅಮ್ಮ ಅಂತ ಅನ್ಸ್ಕೊಂಡ್ರೆ ಸಾಕು ಕಣೆ. ಆಮೇಲೆ ಸತ್ತೋದ್ರು ಪರವಾಗಿಲ್ಲ, ಸತ್ತೋದ್ರು ಪರವಾಗಿಲ್ಲ. ಜೀವ ಕೊಟ್ಟವಳು ತುತ್ತು ಕೊಟ್ಟವಳು ಭೂಮಿ ಮೇಲೆ ಒಬ್ಬಳೇ.